ನಮಸ್ತೆ ಸ್ನೇಹಿತರೆ, ನಾನು ಗೌರಿ. ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಇವತ್ತಿನ ಚರ್ಚೆಯ ವಿಷಯ ಇವಿಎಂ ಮತ್ತು ಚುನಾವಣಾ ಆಯೋಗ. ನಮ್ಮ ದೇಶ 2019 ಲೋಕಸಭಾ ಚುನಾವಣೆಯ 7 ಹಂತಗಳನ್ನು ಮುಗಿಸಿದೆ. ಇನ್ನೇನು ಮೇ 23 ತಾರೀಕು ಫಲಿತಾಂಶ ಹೊರಗೆ ಬರೋದನ್ನು ಎಲ್ಲರೂ ಕಾಯ್ತಾ ಇದ್ದೀವಿ. ಅದೇ ಸಂದರ್ಭದಲ್ಲಿ ಎಕ್ಸಿಟ್ ಪೋಲ್ಗಳು ಸಹ ಹಲವಾರು ಚರ್ಚೆಗಳನ್ನು ಉಂಟಾಗ್ತಾ ಇದ್ದಾವೆ. ಇವೆಲ್ಲದರ ನಡುವೆ ಇವಿಎಂಗಳಂತಹ ಒಂದು ದೊಡ್ಡ ಗೊಂದಲ ಶುರುವಾಗಿದೆ. ಇವಿಎಂಗಳನ್ನು ಶೇಖರಿಸಿಟ್ಟ ಸ್ಟ್ರಾಂಗ್ ರೂಮ್ಗಳಿಂದ ಯಾವುದೇ ಭದ್ರತೆ ಇಲ್ಲದೆ, ಯಾವುದೇ ಸರ್ಕಾರಿ ಆದೇಶಗಳಿಲ್ಲದೆ ಅವುಗಳನ್ನು ಖಾಸಗಿ ವಾಹನಗಳಲ್ಲಿ ಹೊರಗೆ ತಗೊಂಡು ಹೋಗುವಂಥ ಪ್ರಯತ್ನಗಳು ನಡೀತಾ ಇದ್ದಾವೆ. ಅವು ರೆಡೆಡ್ ಆಗಿ ಸಿಕ್ಕಾಕೊಂಡಿರೋ ವರದಿಗಳು ಸಹ ಬರ್ತಾ ಇದ್ದಾವೆ. ಇಂಥ ಸಂದರ್ಭದಲ್ಲಿ ಚುನಾವಣಾ ಆಯೋಗ ಯಾವ ರೀತಿ ವರ್ತಿಸಬೇಕು, ಹೇಗೆ ಕ್ರಮ ಕೈಗೊಳ್ಳಬೇಕು ಮತ್ತು ಇದರಿಂದ ಯಾರ್ಯಾರ ಕೈವಾಡಗಳಿರ್ಬೋದು, ಇದು ಯಾರಿಗೆ ಲಾಭ ಆಗ್ಬೋದು, ಈ ಕುರಿತು ಒಂದು ಚರ್ಚೆಯನ್ನು ಮಾಡೋಣ. ಇವತ್ತು ನಮ್ಮ ಜೊತೆಗೆ ಖ್ಯಾತ ಅಂಕಣಕಾರರಾದ ವಾಸು ಅವರಿದ್ದಾರೆ. ಬನ್ನಿ, ಈ ಚರ್ಚೆಯನ್ನು ಶುರು ಮಾಡೋಣ. ನಮಸ್ತೆ ವಾಸು ಅವರೇ. ನಾವು ಬೆಳಗ್ಗೆಯಿಂದ ನೋಡ್ತಾ ಇರೋಂತೆ ಸುಮಾರಷ್ಟು ವರದಿಗಳು ಬರ್ತಾ ಇದ್ದಾರೆ. ಉತ್ತರ ಪ್ರದೇಶದಲ್ಲಿ, ಬಿಹಾರದಲ್ಲಿ ಇವಿಎಂಗಳನ್ನು ಟ್ಯಾಂಪರಿಂಗ್ ಮಾಡೋ ಪ್ರಯತ್ನದಲ್ಲಿ ಹಲವರು ರೆಡೆಡ್ ಆಗಿ ಸಿಗಾಕೊಳ್ತಾ ಇದ್ದಾರೆ. ಮತ್ತೆ ಇದಕ್ಕೆ ಚುನಾವಣಾ ಆಯೋಗ ಸಮರ್ಪಕವಾಗಿ ಪ್ರತಿಕ್ರಿಯಿಸಲಿಲ್ಲ ಅನ್ನೋ ಒಂದು ದೂರುಗಳು ಸಹ ಕೇಳಿ ಬರ್ತಾ ಇದ್ದಾರೆ. ಈ ಹಂತದಲ್ಲಿ ತಮ್ಮ ಅಭಿಪ್ರಾಯ ಏನು, ಇದು ಯಾಕೆ ಈ ರೀತಿ ನಡೀತಾ ಇರ್ಬೋದು ಏನು ಅಂತ ನಮ್ಗೆ ಅನಿಸುತ್ತೆ? ಅಲ್ಲ, ಟ್ಯಾಂಪರಿಂಗ್ ಮಾಡ್ತಾ ಇದ್ದಾರೆ ಅನ್ನೋವಂಥದ್ದು ಅವ್ರ ಮೇಲಿರ್ತಕ್ಕಂಥ ಆರೋಪ. ಈ ಸದ್ಯ ಹೊರಗೆ ಬಂದಿರತಕ್ಕಂಥದ್ದು ಮತ್ತು ವಿಡಿಯೋಗಳು ಕಾಣ್ತಾ ಇರುವಂಥದ್ದು, ಉತ್ತರ ಪ್ರದೇಶದ ಜಿಲ್ಲೆಯೊಂದರ ಜಿಲ್ಲಾಧಿಕಾರಿ ಕೂಡ ಹೇಳ್ತಾ ಇರುವಂಥದ್ದು ಏನಂದರೆ, ಸ್ಟ್ರಾಂಗ್ ರೂಮ್ಗೆ ಹೋಗಬೇಕಾದಂಥ ಸಂದರ್ಭದಲ್ಲಿ ಯಾವೆಲ್ಲ ಇವಿಎಂಗಳನ್ನು, ಅಂದರೆ ಬಳಸಿದ ಇವಿಎಂಗಳು, ಬಳಸದೇ ಇರತಕ್ಕಂಥ ಇವಿಎಂಗಳು, ಫಾಲ್ಟಿ ಇವಿಎಂಗಳು ಎಲ್ಲವನ್ನು ಒಟ್ಟಿಗೆ ತೆಗೆದುಕೊಂಡೋಗಿ ಸ್ಟ್ರಾಂಗ್ ರೂಮ್ನಲ್ಲಿ ಇಡಬೇಕು ಅಂತಿತ್ತು. ಹಾಗಾಗಿಲ್ಲ, ಅದನ್ನ ಕೆಲವು ಬಳಸದೇ ಇರತಕ್ಕಂಥ ಇವಿಎಂಗಳನ್ನ ಹೊರಗಡೆ ಎಲ್ಲೋ ಇಟ್ಟಿದ್ರು, ಅದನ್ನ ಈಗ ಒಳಗಡೆ ಇಡುವಂಥ ಪ್ರಯತ್ನವನ್ನು ಮಾಡ್ತಿದ್ದಾರೆ ಅನ್ನುವಂಥದ್ದು ಒಂದು ಆರೋಪ ಇದೆ. ಎರಡನೇದು, ಇದಲ್ಲದೆ ಖಾಸಗಿ ವಾಹನಗಳಲ್ಲಿ ಸಾಗಿಸಲಾಗ್ತಿದೆ, ಸರ್ಕಾರದ ವಾಹನಗಳಲ್ಲಿ ಇಲ್ಲ ಮತ್ತು ಪೊಲೀಸರ ಭದ್ರತೆ ಇಲ್ಲದೆ ಅದನ್ನೆಲ್ಲ ಮಾಡಲಾಗ್ತಿದೆ ಅನ್ನುವಂಥ ಈ ರೀತಿ ಹಲವಾರು ಆರೋಪಗಳು ಬಂದಿವೆ. ಇದರ ಬಗ್ಗೆ ಚುನಾವಣಾ ಆಯೋಗ ಆ ರೀತಿಯಲ್ಲಿ ಏನೂ ಆಗಿಲ್ಲ, ನೀವು ಇದ್ರ ಬಗ್ಗೆ ಯಾರು ಆತಂಕ ಪಡೋ ಅಗತ್ಯ ಇಲ್ಲ ಅನ್ನುವಂಥ ಮಾತನ್ನು ಹೇಳಿದೆ. ಆದರೆ ಒಂದು ಕಡೆಯಲ್ಲಿ ಸ್ವತಃ ಜಿಲ್ಲಾಧಿಕಾರಿಗಳು, ಯಾರು ಚುನಾವಣಾಧಿಕಾರಿ ಇದ್ದಾರೆ ಆ ಲೋಕಸಭಾ ಕ್ಷೇತ್ರಕ್ಕೆ, ಅವರೇನೆ ಇನ್ನೊಬ್ಬರಿಗೆ ಫೋನ್ ಮಾಡ್ತಾ, ಇಲ್ಲ ಈ ರೀತಿಯಲ್ಲಿ ನೀವು ಮಾಡಿದ್ರೆ ಹೇಗೆ, ನಾವು ಸ್ಥಳೀಯವಾಗಿ ಉತ್ತರ ಕೊಡ್ಬೇಕಾಗಿ ಬಂದಿದೆ ಅಂತ ಹೇಳ್ತಿರೋದನ್ನ ನಾವು ನೋಡ್ತಾ ಇದ್ವಿ. ಹಾಗಾಗಿ ಈಗಾಗಲೇ ಟ್ಯಾಂಪರಿಂಗ್ ನಡೆದ್ಬಿಟ್ಟಿದೆ ಅನ್ನೋದನ್ನ ನಾವು ಹೇಳಕ್ಕೆ ಸಾಧ್ಯ ಇಲ್ಲ ಅಂತ ಅನಿಸ್ತದೆ. ಆದ್ರೆ ಇಲ್ಲಿರುವಂತ ಸಮಸ್ಯೆ ಏನಪ್ಪ ಅಂತಂದ್ರೆ, ಈಗಾಗಲೇ ಈ ದೇಶದ ಒಳಗಡೆ ಇವಿಎಂ ಕುರಿತಾದಂತ ಹಲವಾರು ಸಂದೇಹಗಳು ಬಂದಿರುವಂತ ಸಂದರ್ಭದೊಳಗಡೆ ಚುನಾವಣಾ ಆಯೋಗ ಇಂತಹ ಯಾವುದೇ ಸಮಸ್ಯೆಗಳಿಗೆ, ಗೊಂದಲಗಳಿಗೆ ಅವಕಾಶ ಇಲ್ಲದೆ ಇರೋ ರೀತಿಯಲ್ಲಿ ನೋಡ್ಕೊಳ್ಬೇಕಾಗಿದೆ. ನಿಮ್ಮನ್ನ ಒಂದು ರಿಸರ್ವ್ ಮಾಡ್ತೀನಿ. ಎಕ್ಸಿಟ್ ಪೋಲ್ ಬಂದಾಗೂ ಸಹ ಮಮತಾ ಬ್ಯಾನರ್ಜಿ ಅವರು ಇಂಥ ಒಂದು ಆತಂಕವನ್ನು ಹೊರಗಡೆ ಹಾಕಿದ್ರು. ಏನಂತ ಹೇಳಿದ್ರೆ, ಈ ಎಕ್ಸಿಟ್ ಪೋಲ್ ಅನ್ನ ಬಿಟ್ಟಿರದೆ ಸಹ ಇವಿಎಂ ಗಳನ್ನ ಟ್ಯಾಂಪರ್ ಮಾಡಿ ಈ ಎಕ್ಸಿಟ್ ಪೋಲ್ಗೆ ಪೂರಕವಾದಂತ ರಿಸಲ್ಟ್ ಗಳನ್ನ ಬರ್ಲಿಕ್ಕೆ ಈ ತರ ಮಾಡ್ತಾ ಇದಾರೆ ಅಂತ ಹೇಳ್ಬಿಟ್ಟು. ಸೊ ಇದು ಅವರ ಈ ನಡೀತಾ ಇರೋ ಘಟನೆಗಳನ್ನೆಲ್ಲ ನೋಡ್ತಾ ಇದ್ರೆ ಅವರ ಒಂದು ಅನುಮಾನ ನಿಜ ಅನ್ಸುತ್ತೆ ಅಲ್ವಾ? ಇಲ್ಲ, ನನಗೆ ಅನುಮಾನ ನಿಜ ಅಂತ ನಾವು ಮೇಲ್ನೋಟಕ್ಕೇನೆ ತಗೋಬೇಕು ಅಂತ ಅನ್ಸೋದಿಲ್ಲ. ಆದರೆ ನಿಜಕ್ಕೂ ಕೂಡ ಇದು ಗಂಭೀರವಾದಂಥ ಪ್ರಶ್ನೆಗಳನ್ನು ಹುಟ್ಟಾಕಿದೆ ಅಂತ ಮಾತ್ರ ಅನ್ನಿಸ್ತದೆ. ಯಾಕೆಂದ್ರೆ ಚುನಾವಣಾ ಆಯೋಗದ ಎಲ್ಲ ಕಟ್ಟುಪಾಡುಗಳ ಆಚೆಗೂ ಕೂಡ ಹಲವು ರೀತಿಯಾದಂಥ ಚುನಾವಣಾ ಅಕ್ರಮಗಳು ದೇಶಾದ್ಯಂತ ನಡೀತಾನೆ ಇದೆ, ನಮಗೆಲ್ಲರಿಗೂ ಕೂಡ ಗೊತ್ತಿದೆ. ಆದರೆ ಅದೆಲ್ಲ ಆದಮೇಲೂ ಸಹ ಮತದಾರರು ಯಾವೆಲ್ಲ ರೀತಿಯ ಪ್ರಭಾವಕ್ಕೆ ಒಳಗಾದ ಮೇಲೂ ಕೂಡ ಹೋಗಿ ತಮ್ಮ ಮತವನ್ನು ನಾವು ನಿರ್ದಿಷ್ಟ ಪಕ್ಷವೊಂದಕ್ಕೆ ಏನು ಚಲಾಯಿಸ್ತೀವಿ ಅದು ಆ ಪಕ್ಷದ ಹೆಸರಿಗೇನೆ ಎಣಿಕೆ ಆಗ್ತದೆ ಅಥವಾ ಆ ಅಭ್ಯರ್ಥಿ ಹೆಸರಿಗೆ ಎಣಿಕೆ ಆಗ್ತದೆ ಅನ್ನುವಂಥ ಭರವಸೆ ಇಲ್ಲದೆ ಹೋದ್ರೆ ಆಗ ಚುನಾವಣಾ ಆಯೋಗದ ಕೆಲಸವಾಗಲಿ, ಚುನಾವಣೆ ಅನ್ನುವಂಥ ಒಂದು ಮಹತ್ವದ ಪ್ರಕ್ರಿಯೆ ಆಗಲಿ, ಅದು ಸಂಪೂರ್ಣವಾಗಿ ವ್ಯರ್ಥ ಅನ್ನುವಂಥ ಒಂದು ಭಾವನೆ ಮೂಡ್ತದೆ. ಇದು ಬಹಳ ಗಂಭೀರವಾದ್ದು. ನಿಮ್ಗೆ ಆಶ್ಚರ್ಯ ಆಗ್ಬೋದು, ಮೊದಲು ಈ ಆಕ್ಷೇಪವನ್ನು ವ್ಯಕ್ತಪಡಿಸಿದ್ದು ಬಿಜೆಪಿ. ಇವತ್ತು ಜಿವಿಎಲ್ ನರಸಿಂಹರಾವ್ ಅಂತ ಯಾರು ಬಿಜೆಪಿಯನ್ನು ಸಮರ್ಥಿಸ್ತಾ ವಕ್ತಾರರಾಗಿ ಮಾತಾಡ್ತಿದ್ದಾರೆ, ಅವರು ಡೆಮಾಕ್ರಸಿ ಇನ್ ಡೇಂಜರ್ ಅನ್ನುವಂಥ ಒಂದು ಪುಸ್ತಕವನ್ನು 2009 ಬರೆದರು. ಬಹುಶಃ ನನಗೆ ನನ್ನ ನೆನಪು ಸರಿ ಇರೋದಾದರೆ ಎಲ್ ಕೆ ಅಡ್ವಾಣಿಯವರು ಅದಕ್ಕೆ ಮುನ್ನುಡಿಯನ್ನು ಬರೆದರು, ನಿತಿನ್ ಗಡ್ಕರಿಯವರು ಆ ಪುಸ್ತಕವನ್ನು ಬಿಡುಗಡೆ ಮಾಡಿದ್ರು. ಅದರೊಳಗಡೆ ಇವಿಎಂ ಅನ್ನೋದನ್ನ ಯಾವ ರೀತಿಯಲ್ಲಿ ಮ್ಯಾನಿಪುಲೇಟ್ ಮಾಡೋಕ್ಕೆಲ್ಲ ಸಾಧ್ಯ ಅನ್ನೋದನ್ನ ಜಿವಿಎಲ್ ನರಸಿಂಹರಾವ್ ಬರೆದಿದ್ರು. ಪ್ರಪಂಚದ ಬೇರೆ ಬೇರೆ ಭಾಗಗಳಲ್ಲೂ ಕೂಡ ಇವಿಎಂ ಬಗ್ಗೆ ಅದೇ ತಕರಾರುಗಳಿವೆ. ಇವಿಎಂ ಬಳಸಕ್ ಶುರು ಮಾಡಿದಂತ ದೇಶಗಳು ನಂತರದಲ್ಲಿ ಅದರಿಂದ ಹಿಂದೆ ಹೋಗಿರ್ತಕ್ಕಂಥ ಉದಾಹರಣೆಗಳು ಬೇಕಾದಷ್ಟಿದೆ ಮತ್ತು ತಂತ್ರಜ್ಞಾನವನ್ನು ಅತ್ಯದ್ಭುತವಾಗಿ ಬಳಸ್ಕೊಳ್ತಾ ಇರತಕ್ಕಂಥ ಅತ್ಯಂತ ಮುಂದುವರೆದ ದೇಶಗಳಲ್ಲೂ ಕೂಡ ಈ ರೀತಿಯಲ್ಲಿ ಆಗಿದೆ. ಈ ಕಾರಣದಿಂದಾಗಿ ಪ್ರಶ್ನೆಗಳು ಎಲ್ಲ ಕಡೆಗಳು ಕೂಡ ಉದ್ಭವಿಸ್ತಾ ಇತ್ತು. ಅದೇ 2013-14 ಈಚೆಗೆ ಇದು ಇನ್ನೂ ಹೆಚ್ಚಿನ ಗೊಂದಲ ಉಂಟು ಮಾಡೋದಕ್ಕೆ ಕಾರಣ ಇದೆ. ಯಾಕಂದ್ರೆ ಈ ಸಂದರ್ಭದಲ್ಲಿ ವಾಟ್ಸ್ಆ್ಯಪ್ ಏನ್ ಬಂತು, ಅದ್ರ ಒಳಗಡೆ ಒಂದಾದ್ಮೇಲೊಂದು ವಿಡಿಯೋಗಳು
ಬೇರೆ ಬೇರೆ ರೀತಿಯಲ್ಲಿ ಬಂದಿದೆ ಮತ್ತು ಬಹುತೇಕ ಅದು ಬಿಜೆಪಿಗೆ ಫೇವರಬಲ್ ಆಗಿರ್ತಕ್ಕಂತ ವಿಡಿಯೋಗಳನ್ನ ಸುಳ್ಳು ವಿಡಿಯೋಗಳನ್ನ ಸೃಷ್ಟಿ ಮಾಡಿ ಹಾಕಿರ್ತಕ್ಕಂಥದ್ದು ಕೂಡ ಇಡೀ ದೇಶ ನೋಡಿದೆ. ಸೊ ಅದೇ ರೀತಿ ಒಳಗಡೆ ಬಿಜೆಪಿನೇ ಸಮಸ್ಯೆಗೆ ಕಾರಣವಾಗಿದೆ ಮತ್ತು ಇವಿಎಂ ನ ಟ್ಯಾಂಪರಿಂಗ್ ಮಾಡ್ತಾ ಇದೆ ಅನ್ನುವಂತ ಆರೋಪವನ್ನು ಪುಷ್ಟೀಕರಿಸ್ತಕ್ಕಂತ ವಿಡಿಯೋಗಳು ಕೂಡ ಬಂದಿದೆ. ಅಂದ್ರೆ ನೀವು ಬೇರೆ ಯಾವುದೋ ಪಕ್ಷಕ್ಕೆ ಓಟ್ ಹಾಕ್ತೀರಿ ಆದ್ರೆ ಅದು ಹೋಗಿ ಬಿಜೆಪಿಗೆ ಬಿದ್ದಿದೆ ಅಂತ ಈ ಮಾತನ್ನ ಈ ದೇಶದ ಒಂದು ಪ್ರಮುಖ ರಾಜಕೀಯ ಪಕ್ಷ ಎನ್ಸಿಪಿಯ ಅದರ ಅಧ್ಯಕ್ಷ ಶರದ್ ಪವಾರ್ ಈ ಒಂದು ಆರೋಪವನ್ನು ಮಾಡಿದ್ದನ್ನ ನಾವು ನೋಡಿದ್ವಿ. ಇಷ್ಟೆಲ್ಲ ಸಮಸ್ಯೆ ಇರುವಂತ ಸಂದರ್ಭದ ಒಳಗಡೆ ನಾವು ನಮ್ಮ ನಿಲುವು ಏನಾಗಿರ್ಬೇಕು? ಸೊ ವ್ಯಕ್ತಿಗತವಾಗಿ ನನಗನ್ಸ್ತಕ್ಕಂಥದ್ದು ಇವಿಎಂಗಳನ್ನ ಟ್ಯಾಂಪರಿಂಗ್ ಆಗ್ತಾ ಇದೆ ಈಗಾಗಲೇ ಅನ್ನೋದು ಭಾರತದ ಚುನಾವಣಾ ವ್ಯವಸ್ಥೆ ಯಾವ ರೀತಿ ನಡೀತಿದೆ ಅದು ಅಷ್ಟು ಸುಲಭ ಅಲ್ಲ ಅಂತ ನನಗನ್ನಿಸ್ತದೆ. ಮತ್ತು ಅದರಲ್ಲೂ ವಿವಿಪ್ಯಾಟ್ ಬಂದ ಮೇಲೆ ಅವ್ರು ಬೀಳ್ತಕ್ಕಂಥ ಮತ ಏನಿದೆ ಆ ಯಾರಕ್ಕ ಮತ ಏನು ಹಾಕಿದ್ದಾರೆ ಅನ್ನುವಂಥದ್ದು ಒಂದು ಚೀಟಿಯಲ್ಲಿ ಅದೇ ಸಂದರ್ಭದಲ್ಲಿ ಮತಯಂತ್ರದ ಪಕ್ಕದಲ್ಲಿ ಇರತಕ್ಕಂಥ ಡಬ್ಬದಲ್ಲಿ ಬೀಳ್ತಕ್ಕಂಥ ಮತ್ತು ಅಲ್ಲಿ 7 ಸೆಕೆಂಡ್ಗಳ ಕಾಲ ಅವರು ನೋಡೋದಕ್ಕೆ ಅವಕಾಶ ಇರುವಂತಹ ಒಂದು ವ್ಯವಸ್ಥೆ ಬಂದ ಮೇಲೆ ಇದು ಮತ್ತಷ್ಟು ಕಷ್ಟ ಸಾಧ್ಯ ಅಂತಾನೆ ಅನಿಸ್ತದೆ. ಆದ್ರೆ ಇದರ ಅರ್ಥ ಚುನಾವಣಾ ಆಯೋಗ ಯಾವ ಕ್ರಮವನ್ನು ತೆಗೆದುಕೊಳ್ಬೇಕಿಲ್ಲ ಅಂತಲೋ ಅಥವಾ ಇವಿಎಂಗಳ ವಿಚಾರದೊಳಗಡೆ ಕಡೆಯ ಮಾತನ್ನ ಈಗಾಗಲೇ ಆಡಿ ಆಗೋಗಿದೆ ಅಂತಲೋ ಹೇಳಕ್ಕಾಗೋದಿಲ್ಲ. ಅದರಲ್ಲೂ ಒಂದು ಬಾಕ್ಸ್ ಅನ್ನ ಎಣಿಸ್ತಾ ಇದ್ರು ವಿವಿಪ್ಯಾಟ್, ಅದು ಈಗ 5 ಎಣಿಸಿದ್ರೆ ಮಾತ್ರ ಸಾಕು ಅನ್ನುವಂಥದ್ದು. ಯಾರಿಗೆ ವಿವಿಪ್ಯಾಟ್ ಮತ್ತು ಇವಿಎಂ ಬಗ್ಗೆ ಸಂಶಯ ಇದೆ ಅವರ ಸಂಶಯವನ್ನ ನಿವಾರಿಸುವ ಪ್ರಮಾಣಕ್ಕೆ ಆಗಿದೆ ಅಂತ ನಾವು ಹೇಳಕ್ಕೆ ಸಾಧ್ಯ ಇಲ್ಲ. ಇದು ಒಂದು ವಿಚಾರ. ಎರಡನೇದು, ನೀವೇನು ಮಮತಾ ಬ್ಯಾನರ್ಜಿ ಅವರು ಎತ್ತಿದಂತ ಪ್ರಶ್ನೆ ಇದೆ, ಈ ಪ್ರಶ್ನೆ ಅವರಿಗೆ ಬರಲಿಕ್ಕೆ ಮತ್ತು ಆ ಸಂದೇಹನ ಅವರು ಹುಟ್ಟಾಕ್ಲಿಕ್ಕೆ ಕಾರಣ ಇದೆ ಅಂತ ಅನಿಸ್ತದೆ. ಯಾಕಂದ್ರೆ ಸ್ವತಃ ಬಿಜೆಪಿ ತಾನು ಎಷ್ಟು ಸೀಟುಗಳಲ್ಲಿ ಗೆಲ್ಬಹುದು ಅಂತ ಅನ್ನುವಂತ ನಂಬಿಕೆಯನ್ನ ಹೊಂದಿರ್ಲಿಲ್ವೋ, ಅವ್ರು 300-350 ಹೇಳ್ಬೋದು, ಆದ್ರೆ ಸ್ವತಃ ಅವ್ರಿಗೂ ಅಷ್ಟು ನಂಬಿಕೆ ಇರಲಿಲ್ಲ ಅನ್ನುವಂಥದ್ದು ಎಲ್ಲರಿಗೂ ಕೂಡ ಗೊತ್ತಿರುವಂಥದ್ದು. ಆದ್ರೆ ಬಿಜೆಪಿಯ ಪರವಾಗಿ ವಾದ ಮಾಡ್ತಕ್ಕಂಥ ಎಲ್ಲ ರೀತಿಯ ಜರ್ನಲಿಸಂನ ಎಥಿಕ್ಸ್ ನ ದಾಟಿ ಹೋಗಿರ್ತಕ್ಕಂಥ ಚಾನೆಲ್ಗಳಿವೆ, ಅದ್ರ ಬಗ್ಗೆ ಬಹಳ ದೊಡ್ಡ ಸಂಖ್ಯೆಯ ಜನರಿಗೆ ಅವಿಶ್ವಾಸ ಮೂಡಿದೆ. ಅವರುಗಳು ಒಂದು ಎಕ್ಸಿಟ್ ಪೋಲ್ನ ಇವತ್ತಿನ ದಿವಸ ಮುಂದೆ ಇಟ್ಟಿದ್ದಾರೆ. ಈ ಎಕ್ಸಿಟ್ ಪೋಲ್ ಏನಿದೆ ಅಂದ್ರೆ ನಿರೀಕ್ಷೆಗೂ ಮೀರಿದಂತ, ತರ್ಕಕ್ಕೆ ಮೀರಿದ ಪ್ರಮಾಣದ ಒಂದು ಏನು ಫಲಿತಾಂಶ ಬಿಜೆಪಿಯ ಪರವಾಗಿ ಬರುತ್ತೆ ಅನ್ನೋದನ್ನ ಸೃಷ್ಟಿ ಮಾಡ್ತಾ ಇರುವಂಥದ್ದು. ಅದು ಇವಿಎಂ ಟ್ಯಾಂಪರಿಂಗ್ ನ ನಾಳೆ ಅದನ್ನ ಕವರ್ ಅಪ್ ಮಾಡ್ಕೊಳ್ಳೋದಕ್ಕೆ ಬಳಸ್ತಾ ಇರ್ತಕ್ಕಂಥದ್ದು ಅನ್ನೋ ಅಂತ ಸಂದೇಹ ಕೆಲವರು ಬಂದ್ರೆ ಅದಕ್ಕೆ ಅದನ್ನ ಅಡ್ರೆಸ್ ಮಾಡ್ಬೇಕಾಗಿರ್ತಕ್ಕಂಥ ಜವಾಬ್ದಾರಿ ಚುನಾವಣಾ ಆಯೋಗಕ್ಕಿದೆ, ಅದು ತಳ್ಳಿ ಹಾಕಬಾರ್ದು ಅಂತ ನನ್ಗೆ ಅನಿಸ್ತದೆ. ಈ ಸಂದರ್ಭದಲ್ಲಿ ಈ ರೀತಿ ಆರೋಪಗಳು ಕೇಳಿಬಂದಾಗ, ನಿಖರವಾಗಿ ನಿರ್ದಿಷ್ಟವಾಗಿ ಇವತ್ತಿನ ಆರೋಪಗಳು ಕೇಳಿಬಂದಾಗ ಚುನಾವಣಾ ಆಯೋಗ ಒಂದು ಹೇಳಿಕೆಯನ್ನು ಕೊಡುತ್ತೆ, ಇಲ್ಲ ಆ ತರದ ಯಾವ ಪ್ರಯತ್ನಗಳು ನಡೆದಿಲ್ಲ ಅಂತೇಳಿ. ಬಟ್ ಆ ತರದ ಪ್ರಯತ್ನಗಳು ನಡೆದಿರೋದು ದಾಖಲೆಗಳಿದ್ದಾವೆ, ವಿಡಿಯೋ ಇದೆ, ಅಲ್ಲಿ ಬಂದು ನೀವು ಹೇಳಿದಂಗೆ ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟ್ ಅಲ್ಲಿ ಬಂದು ಅಪೋಸ್ ಮಾಡ್ತಾ ಇದ್ದಾರೆ, ಅದನ್ನ ಚುನಾವಣಾ ಅಧಿಕಾರಿಗಳನ್ನ ತರಾಟೆಗೆ ತೆಗೆದುಕೊಳ್ತಿದ್ದಾರೆ. ಈಗಿದ್ದು ಚುನಾವಣಾ ಆಯೋಗ ಇಷ್ಟು ಒಂದು ಅಸಮರ್ಪಕವಾಗಿ ವರ್ತಿಸ್ತಾ ಇದೆ ಅಂದ್ರೆ ಇದರಿಂದ ಏನಾದರೂ ರಾಜಕೀಯ ಪ್ರಭಾವ ಇರಬಹುದು ಅಂತ ನಿಮ್ಗೆ ಅನ್ಸುತ್ತಾ? ಇದರಲ್ಲಿ ನೋಡಿ, ಬೆಳಗ್ಗೆ ಇವತ್ತಿನ ದಿವಸ ಈ ಹಿಂದೆ ಕಾಂಗ್ರೆಸ್ ಪಕ್ಷಕ್ಕೆ ಸೇರಿದ್ದಂತ ಮಾಜಿ ರಾಷ್ಟ್ರಪತಿ ಪ್ರಣಬ್ ಮುಖರ್ಜಿ ಅವರು ಚುನಾವಣಾ ಆಯೋಗವನ್ನ ಪ್ರಶಂಸೆ ಮಾಡಿ ಇದು ಚುನಾವಣೆಗಳು ಸರಿಯಾಗಿ ನಡೆದಿವೆ ಅಂತ ಹೇಳಿದರು. ಆದ್ರೆ ನಂತರ ಬಂದಂತ ವಿಡಿಯೋಗಳ ನಂತರದಲ್ಲಿ ನಾನು NDTVಯಲ್ಲಿ ನೋಡಿದಾಗ ಕಂಡಿದ್ದು, ಪ್ರಣಬ್ ಮುಖರ್ಜಿ ಅವರು ಇಲ್ಲ ಇದನ್ನ ಇದು ಬಹಳ ಗಂಭೀರವಾದಂತ ಸಂಗತಿ, ಈ ರೀತಿಯಾದಂತ ವಿಡಿಯೋಗಳು ಬಂದಿವೆ ಅಂತ ಅನ್ನೋದೇ ಆದಲ್ಲಿ ಇದನ್ನ ಮತ್ತೆ ಚುನಾವಣಾ ಆಯೋಗ ಪರಿಗಣಿಸಬೇಕು ಅನ್ನುವಂತ ಮಾತನ್ನ ಅವರು ಆಡಿದ್ದಾರೆ ಅನ್ನೋ ವರದಿ ಇದೆ. ಹೀಗಿದೆ, ಇದು ನಮ್ಮ ಕಣ್ಣೆದುರು ಕಾಣಿಸ್ತಿರೋದು ಇವತ್ತಿನ ದಿವಸ. ಇಂಥ ಸಂದರ್ಭದಲ್ಲಿ ತೇಪೆ ಹಚ್ಚತಕ್ಕಂತ ಅಥವಾ ನಾವು ಕನ್ನಡದಲ್ಲಿ ಹೇಳೋದ್ರೆ ತಿಪ್ಪೆ ಸರಿಸ್ತಕ್ಕಂತ ಕೆಲಸವನ್ನ ಚುನಾವಣಾ ಆಯೋಗ ಮಾಡಬಾರ್ದು. ನಿರ್ದಿಷ್ಟವಾದಂತಹ ಪ್ರಕರಣ ಎಲ್ಲಿ ನಡೆದಿದೆ, ಆ ಪ್ರಕರಣದಲ್ಲಿ ಯಾರದಕ್ಕೆ ಭಾಗಿಯಾಗಿರ್ಬೋದು ಅನ್ನೋ ತನಿಖೆಯನ್ನ ಅತ್ಯಂತ ಶೀಘ್ರವಾಗಿ ಮಾಡಬೇಕು ಮತ್ತು ಇದಕ್ಕೆ ಸಂಬಂಧಪಟ್ಟಂತೆ ನಾವು ಕ್ರಮ ತೆಗೆದುಕೊಳ್ತೀವಿ ಅನ್ನೋ ಮಾತನ್ನು ಅವ್ರು ಹೇಳಬೇಕು. ಇಲ್ಲ ಏನೂ ಆಗಿಲ್ಲ ಅಂತ ಹೇಳಿದ್ರೆ ಇಲ್ಲ ಬಳಸದೇ ಇರುವಂತ ಇವಿಎಂನೇ ಇಲ್ಲ ಹೊರಗಡೆ ತೆಗೆದುಕೊಂಡು ಹೋಗಿದ್ದಾರೆ, ಅದರಿಂದ ಅಂತ ಸಮಸ್ಯೆ ಆಗಲ್ಲ ಅಂತ ಅವ್ರಿಗೆ ಅನ್ಸಿದ್ರೆ ನೀವು ನಿಯಮ ಮಾಡಿಟ್ಟಿದ್ದೀರಿ, ಬಳಸದೇ ಇರತಕ್ಕಂಥ ಇವಿಎಂ ಫಾಲ್ಟಿ ಇವಿಎಂಸ್ ಎಲ್ಲವನ್ನೂ ಕೂಡ ನೀವು ತೆಗೆದುಕೊಂಡು ಹೋಗಿ ಸ್ಟ್ರಾಂಗ್ ರೂಮ್ ಅಲ್ಲಿ ಇಡಬೇಕು, ಆ ನಿಯಮದ ಉಲ್ಲಂಘನೆ ಆಗಿದೆ ಅಂತನಾದ್ರೂ ಹೇಳ್ಬೇಕು ಅನಿಷ್ಟ. ಸಂಬಂಧಪಟ್ಟವ್ರ ಮೇಲೆ ಕ್ರಮ ಆಗ್ಬೇಕು. ಇಲ್ಲದೇ ಇದ್ರೆ ಏನಾಗುತ್ತೆ ಅಂದ್ರೆ, ನೀವೇನೀಗ ಪ್ರಶ್ನೆ ಕೇಳಿದ್ರಿ, ಇದ್ರ ಹಿಂದೆ ಯಾವುದೋ ರಾಜಕೀಯ ಪ್ರಭಾವ ಕೆಲಸ ಮಾಡ್ತಾ ಇದೆ ಅನ್ನೋಂತ ಒಂದು ಅನುಮಾನಕ್ಕೆ ಮತ್ತಷ್ಟು ಪುಷ್ಟಿ ದೊರೆದಂಗೆ ಆಗುತ್ತೆ. ಅದು ಇವತ್ತಿನ ದಿವಸ ಆಗಿದೆ. ಮತ್ತು ಚುನಾವಣಾ ಆಯೋಗದ ನಡವಳಿಕೆಯೇ ಈ ಸರಿ ಚುನಾವಣೆಯ ಸಂದರ್ಭದೊಳಗಡೆ ಅದು ಸಂಶಯಾಸ್ಪದವಾಗಿತ್ತು. ಚುನಾವಣೆಯನ್ನ ಘೋಷಿಸಿದಂತ ರೀತಿ, ಎಷ್ಟು ಹಂತಗಳಲ್ಲಿ ಚುನಾವಣೆಯನ್ನ ಮಾಡಲಾಯಿತು, ಆ ಹಂತಗಳನ್ನ ಯಾಕೆ ಆ ರೀತಿಯಲ್ಲಿ ವಿಂಗಡಿಸಲಾಯಿತು, ಮತ್ತು ಒಂದು ಹಂತದ ಚುನಾವಣೆ ಮುಗಿದಿರುತ್ತೆ,
ಆಗ ಎರಡನೇ ಹಂತದ ಚುನಾವಣೆ, ಒಂದು ಹಂತದ ಚುನಾವಣೆ ನಡೆಯುವ ಸಂದರ್ಭದಲ್ಲಿ ಎರಡನೇ ಹಂತದಲ್ಲಿ ಚುನಾವಣೆ ನಡೆಯುವಂತಹ ಜಾಗದಲ್ಲಿ ಅದೇ ರಾಜ್ಯದೊಳಗಡೆ ಪ್ರಧಾನ ಮಂತ್ರಿಯವರ ಒಂದು ಚುನಾವಣಾ ಭಾಷಣ ನಡೆಯುತ್ತೆ. ಅದನ್ನ ಇಡೀ ರಾಜ್ಯದಾದ್ಯಂತ ಟಿವಿ ಚಾನೆಲ್ಗಳು ಇಡೀ ದಿನ ಲೈವ್ ಕೊಡ್ತಾರೆ. ಇವೆಲ್ಲ ಪ್ರಕರಣಗಳು ಏನಿದೆ ಮತ್ತು ನರೇಂದ್ರ ಮೋದಿ ಅವರಿಗೆ ಕ್ಲೀನ್ ಚಿಟ್ ಕೊಟ್ಟಿರತಕ್ಕಂಥ ಪ್ರಕರಣ, ಅದರಲ್ಲಿ ಚುನಾವಣಾ ಆಯೋಗದ ಆಯುಕ್ತರಲ್ಲಿ ಒಬ್ರು ಅದಕ್ಕೆ ತಕರಾರು ತೆಗೆದು ಲವಾಸ ಅವರು ತನ್ನ ತಕರಾರನ್ನ ಅದರೊಳಗಡೆ ದಾಖಲಿಸಬೇಕು ಅಂತ ಒತ್ತಾಯ ಮಾಡಿರೋದು ಏನಿದೆ, ಇವೆಲ್ಲವೂ ಕೂಡ ನೀವು ಹೇಳಿದಂತ ಮಾತಿಗೆ ಪುಷ್ಟಿ ಕೊಡ್ತದೆ. ಇದು ಪ್ರಜಾಪ್ರಭುತ್ವದಲ್ಲಿ ನಡೀಬಾರದು. ಆಗ ಪ್ರಜಾಪ್ರಭುತ್ವದ ಬುನಾದಿಯೇ ಅಲುಗಾಡ್ತದೆ. ಅಂದ್ರೆ ನಮ್ಮನ್ನ ಆಳತಕ್ಕಂತ ವ್ಯಕ್ತಿಯನ್ನ ನಾವು ಚುನಾಯಿಸ್ಕೊಳ್ತೀವಿ ಅನ್ನುವಂತ ಒಂದು ಬೇಸಿಕ್ ಏನು ಪ್ರಜಾಪ್ರಭುತ್ವದ ಒಂದು ಬಹಳ ಮೂಲ ತತ್ವ ಏನಿದೆ ಅದೇ ಅಲುಗಾಡ್ತಾ ಇದೆ ಅಂತ. ಇವತ್ತು ಯಾರೋ ತಂತ್ರಜ್ಞಾನದ ಮುಖಾಂತರವೋ ಪ್ರಭಾವದ ಮುಖಾಂತರವೋ ಅವರು ತಮಗೆ ಬೇಕಾದ ರೀತಿಯಲ್ಲಿ ಮ್ಯಾನಿಪುಲೇಟ್ ಮಾಡಿ ಅಧಿಕಾರಕ್ಕೆ ಬರ್ತಾರೆ ಅಂತ ಜನರಿಗೆ ಒಂದ್ಸರಿ ಅನ್ಸಿದ್ರೆ ಅಲ್ಲಿ ಪ್ರಜಾಪ್ರಭುತ್ವ ಮುಗಿಯಿತು ಅಂತೇಳಿ. ಹಾಗಾಗಿ ಈ ಅವಿಶ್ವಾಸವನ್ನ ಹೋಗ್ಲಾಡಿಸುವಂತ ಕರ್ತವ್ಯ ಸಂಬಂಧಪಟ್ಟಂತ ಎಲ್ಲರ ಮೇಲೆ ಮತ್ತು ಮಾನ್ಯ ಪ್ರಧಾನಮಂತ್ರಿಗಳು, ಚುನಾವಣಾ ಆಯೋಗ, ಸುಪ್ರೀಂ ಕೋರ್ಟ್ ಮತ್ತು ರಾಷ್ಟ್ರಪತಿಗಳು ಈ ವಿಚಾರದಲ್ಲಿ ಇನ್ನಷ್ಟು ಗಂಭೀರವಾಗಿ ಆಲೋಚನೆ ಮಾಡಬೇಕು ಅಂತ ನನ್ನ ಅನಿಸಿಕೆ. ಮತ್ತೊಂದು ಪ್ರಶ್ನೆ ಅಂತ ಹೇಳಿದ್ರೆ, ಇದು ಇವಿಎಂ ಟ್ಯಾಂಪರಿಂಗ್ ಅಥವಾ ರಿಪ್ಲೇಸ್ಮೆಂಟ್ ಅಥವಾ ಚುನಾವಣಾ ಆಯೋಗದ ಅಸಮರ್ಪಕತೆ, ಈ ಪ್ರಶ್ನೆಗಳು ತುಂಬಾ ಗಂಭೀರವಾದ ಇಶ್ಯೂಗಳು. ಇಂಥ ಗಂಭೀರವಾದ ಇಶ್ಯೂಗಳು ಬಂದಾಗ ನಮ್ಮ ಮಾಧ್ಯಮಗಳು ಯಾವ ರೀತಿ ಅದಕ್ಕೆ ಪ್ರತಿಕ್ರಿಯೆ ಕೊಡಬೇಕಾಗಿತ್ತು, ಅದನ್ನು ಯಾವ ರೀತಿ ಚರ್ಚೆಗೆ ಒಯ್ಯಬೇಕಾಗಿತ್ತು, ಆ ಮಟ್ಟದ ಚರ್ಚೆಗೆ ಒಯ್ದೇನೆ, ಅವುಗಳನ್ನು ಪಕ್ಕಕ್ಕೆ ಸರಿಸಿ ಬೇರೆ ಚರ್ಚೆಗಳನ್ನು ಮುನ್ನೆಲೆಗೆ ತರ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ನಮ್ಮ ಪ್ರಜಾಪ್ರಭುತ್ವ, ನೀವು ಹೇಳಿದಂತೆ ನಮ್ಮ ಪ್ರಜಾಪ್ರಭುತ್ವ, ಚುನಾವಣಾ ವ್ಯವಸ್ಥೆ ಮತ್ತು ಮಾಧ್ಯಮ, ಇದ್ರ ಬಗ್ಗೆ ಒಟ್ಟಾರೆ ತಮ್ಮ ಏನ್ ಅಭಿಪ್ರಾಯನ ಹೇಳಿ? ಇಲ್ಲ, ಬಹಳ ಮುಖ್ಯವಾದಂತ ಒಂದು ಸಂಗತಿಯನ್ನು ಹೇಳ್ತಿದ್ರಿ ನೀವು. ಚುನಾವಣಾ ಆಯೋಗ, ನಮ್ಮ ಪ್ರಜಾಪ್ರಭುತ್ವದ ಬೇರೆ ಬೇರೆ ಸಾಂವಿಧಾನಿಕ ಸಂಸ್ಥೆಗಳು ಮತ್ತು ಮಾಧ್ಯಮ ಎಲ್ಲವನ್ನೂ ನೀವು ಒಂದೇ ಇದಕ್ಕೆ ಸೇರಿಸಿ ಹೇಳಿದಿರಿ. ಯಾಕೆ ಇದು ಇಂಪಾರ್ಟೆಂಟ್ ಅನ್ಸುತ್ತೆ ಅಂದ್ರೆ, ಇವರೆಲ್ಲರೂ ಕೂಡ ಪ್ರಜಾಪ್ರಭುತ್ವವನ್ನು ಕಾಪಾಡತಕ್ಕಂಥ ನ್ಯೂಟ್ರಲ್ ಬಾಡೀಸ್ ಅಂತ ಆಗಿರಬೇಕು ಅನ್ನೋ ಕಾರಣಕ್ಕೆ ಇವತ್ತು ಮಾಧ್ಯಮ ಆ ರೀತಿಯಲ್ಲಿ ಉಳ್ಕೊಂಡೇ ಇಲ್ಲ. ನಾವು ಬಹಳ ಸ್ಪಷ್ಟವಾಗಿ ಕಾಣ್ತಾ ಇದೆ, 90% ಮಾಧ್ಯಮಗಳು ಒಂದು ಕಡೆಗೆ ಅತಾರ್ಕಿಕವಾಗಿ ಮತ್ತು ಜನರ ನಿಜವಾದ ಸಮಸ್ಯೆಗಳನ್ನು ಪಕ್ಕಕ್ಕೆ ಸರಿಸಿ ನಿಂತು ಬಿಟ್ಟಿವೆ. ಎರಡನೇದಾಗಿ ಸಾಂವಿಧಾನಿಕ ಸಂಸ್ಥೆಗಳು ಕೂಡ ಹಿಂದೆ ಕೂಡ ಕಾಂಗ್ರೆಸ್ ಪಕ್ಷ ಈ ರೀತಿಯಲ್ಲಿ ಇದ್ದ ಈ ಸಂಸ್ಥೆಗಳ ದುರುಪಯೋಗ ಮಾಡ್ಕೊಂಡಿದ್ದಿತ್ತು. ಆದರೆ ಇವತ್ತು ಆ ಸಾಂವಿಧಾನಿಕ ಸಂಸ್ಥೆಗಳ ಎಲ್ಲ ಸ್ವಾಯತ್ತತೆಯನ್ನು ಕಿತ್ಕೊಳ್ಳುವಂಥ ರೀತಿ ಒಳಗಡೆ ಬಿಜೆಪಿ ಸರ್ಕಾರ ಮಾಡ್ತಿದೆ ಅನ್ನುವಂಥ ಒಂದು ಗಂಭೀರವಾದಂಥ ಆರೋಪ ಇದೆ. ಆರೋಪಕ್ಕೆ ಕಾರಣಗಳಿವೆ ಅಂತ ನನಗೆ ಅನಿಸ್ತದೆ. ಹೀಗಾಗಿ ಇದೆಲ್ಲವೂ ಕೂಡ ನಿಜವಾಗ್ಲೂ ಬಹಳ ಗಂಭೀರವಾದ ಸಂಗತಿ. ಈ ಕನಿಷ್ಠ 23ನೇ ತಾರೀಕು ನಡೆದ್ಮೇಲೆ ಈ ದೇಶದಲ್ಲಿ ಎಲ್ಲರೂ ಕೂಡ ಈ ನಿಟ್ಟಿನಲ್ಲಿ ಒಂದು ಆಲೋಚನೆಯನ್ನ ಮತ್ತು ನಿರ್ದಿಷ್ಟವಾದಂತಹ ಅಗತ್ಯವಾದ ಕ್ರಮಗಳನ್ನು ತೆಗೆದುಕೊಳ್ಳುವ ಕಡೆ ಹೋಗ್ಬೇಕು ಅಂತ. ಧನ್ಯವಾದಗಳು ಸ್ನೇಹಿತರೆ. ಇದು ಇವತ್ತಿನ ಚರ್ಚೆ. ಇಂಥ ಚರ್ಚೆ ಮತ್ತು ಸುದ್ದಿ ಮತ್ತು ವಿಶ್ಲೇಷಣೆಗಳನ್ನು ನೋಡಲು ನಿರಂತರವಾಗಿ ನಾನೊಬ್ಬರು ಯೂಟ್ಯೂಬ್ ಚಾನಲ್ ನೋಡ್ತಾ ಇರಿ. ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಧನ್ಯವಾದಗಳು.